ಮಕ್ಕಳೇ, ಈ ಸಂಧಿಗಳನ್ನ ಕಲ್ತ್ಕೊಂಡ್ವಿ. ಈಗ ನಾಮಪದದ ಒಂದು ವ್ಯಾಕರಣಾಂಶವನ್ನ ಕಲಿಯೋಣ. ಏನು ನಾಮಪದ ಅಂತ ಹೇಳಿದ್ರೆ? ಒಂದು ವಸ್ತು. ನಾಮ ಅಂತ ಹೇಳಿದ್ರೆ ಹೆಸರು. ಹೆಸರನ್ನ ಸೂಚಿಸುವಂತಹ ಪದಗಳು ನಾಮಪದಗಳು. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತಾರೆ. ನಾಮಪದದ ವಿಧಗಳು, ಅದರಲ್ಲಿ ವಸ್ತುವಾಚಕ ಅಥವಾ ನಾಮವಾಚಕ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ ಮೂರು ವಿಧ. ಅವುಗಳೆಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಯಾವುದೆಲ್ಲ? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಇದರಲ್ಲಿ ಮೊದಲಿಗೆ ರೂಢ ನಾಮ. ರೂಢನಾಮ ಅಂದ್ರೆ ಏನು? ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು, ಅಂದ್ರೆ ಹಿಂದಿನಿಂದಲೂ ಬಂದಿರುವಂತಹ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹೆಂಗಸು, ಗಂಡಸು, ಹುಡುಗ, ಹುಡುಗಿ, ಮಕ್ಕಳು, ಜನರು, ನದಿ ಇತ್ಯಾದಿ. ಇವು ಮೊದಲಿನಿಂದ ರೂಢಿಯಾಗಿ ಅಭ್ಯಾಸವಾಗಿ ಬಂದಿರುವಂತಹ ಹೆಸರುಗಳು. ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ. ಇಲ್ಲಿ ವ್ಯವಹಾರಕ್ಕೆ ಅನುಕೂಲಕ್ಕಾಗಿ ಕರೆಯುವಂತಹ ಹೆಸರುಗಳು ಅಂಕಿತನಾಮ. ಅಂದರೆ ವಸ್ತು, ವ್ಯಕ್ತಿ ಹಾಗೂ ಸ್ಥಳಕ್ಕೆ ನೀಡಿರುವ ನಿರ್ದಿಷ್ಟವಾದ ಹೆಸರುಗಳು. ಯಾವುದೇ ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ವಸ್ತುಗೆ ನೀಡಿರುವಂತಹ ಹೆಸರುಗಳಾಗಿವೆ. ಉದಾಹರಣೆಗೆ ಗಣೇಶ, ಕಾವೇರಿ, ಗಂಗಾ, ರಾಮ, ರಹೀಮ, ಬೆಂಗಳೂರು, ಧಾರವಾಡ ಇತ್ಯಾದಿಗಳು. ಅನ್ವರ್ಥನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನಾಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಜಾಣ, ಕವಿ, ಪಂಡಿತ, ಕುರುಡ, ಮೂಗ, ಕಿವುಡ, ದಡ್ಡ, ದಾನಿ ಇತ್ಯಾದಿ. ಗುಣವಾಚಕ. ಏನು ಗುಣವಾಚಕ ಅಂದ್ರೆ ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆಯೋ ಅಂತಹ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ. ಇಲ್ಲಿ ವಿಶೇಷ ಮತ್ತು ಯಾವುದೇ ಇಲ್ಲಿ ಶಬ್ದಗಳನ್ನ ವಿಶೇಷವಾಗಿ ಹೇಳಿದ್ರೆ ಅದನ್ನು ವಿಶೇಷಗಳು ಎಂದು ಹೇಳುತ್ತಾರೆ. ಉದಾಹರಣೆಗೆ ವಿಶೇಷಣ ಅಂತ ಹೇಳಿದ್ರೆ ಇಲ್ಲಿ ಸಿಹಿಯಾಗಿದೆ, ದೊಡ್ಡದಾಗಿದೆ, ಒಳ್ಳೆಯ ಮನುಷ್ಯ. ಆದ್ರೆ ಇಲ್ಲಿ ವಿಶೇಷ ಏನು? ಸಿಹಿಯಾದ ಹಣ್ಣು, ದೊಡ್ಡ ನದಿ, ಒಳ್ಳೆಯ ಹುಡುಗಿ. ಸಂಖ್ಯಾವಾಚಕ. ಏನು ಸಂಖ್ಯೆ? ಸಂಖ್ಯಾವಾಚಕ ಅಂದ್ರೆ ಏನು? ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕ. ಸಂಖ್ಯೆ ಅಂದ್ರೆ ಅಂಕಿಗಳನ್ನ, ಎಷ್ಟಿದೆ ಅಂತ ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ಉದಾಹರಣೆ ಒಂದು, ಎರಡು, ಮೂರು, ಹತ್ತು, ಸಾವಿರ, ಲಕ್ಷ, ಕೋಟಿ ಇತ್ಯಾದಿ ಸಂಖ್ಯೆಯನ್ನು ಸೂಚಿಸುವ ಸಂಖ್ಯಾವಾಚಕವಾಗಿದೆ. ಸಂಖ್ಯೇಯವಾಚಕ. ಇಲ್ಲಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೇಯವಾಚಕಗಳು ಎನ್ನುತ್ತಾರೆ. ಕೆಳಗಿನ ಉದಾಹರಣೆಯಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೇಯವಾಚಕಗಳಿಗಿರುವ ವ್ಯತ್ಯಾಸವನ್ನು ತಿಳಿಯಿರಿ. ಸಂಖ್ಯಾವಾಚಕ ಮತ್ತು ಸಂಖ್ಯೇಯವಾಚಕಕ್ಕಿರುವ ವ್ಯತ್ಯಾಸ. ಉದಾಹರಣೆಗೆ ಸಂಖ್ಯಾವಾಚಕ ಎರಡು, ಮೂರು, ಐದು,
ಅದರಲ್ಲಿ ಸಂಖ್ಯೆಯ ವಾಚಕ ಅಂತ ಹೇಳಿದ್ರೆ ಇಬ್ಬರು, ಎರಡನೆಯ ಮೂವರು, ಮೂರನೆಯ ಮೂರರಿಂದ ಐವರು, ಐದನೆಯ. ಈ ಎಲ್ಲ ಉದಾಹರಣೆಗಳು ಸಂಖ್ಯೆಯ ವಾಚಕದಲ್ಲಿ ಬರುತ್ತೆ. ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಉದಾಹರಣೆಗೆ ಬಿಳಿಯದರ ಭಾವ, ಕರಿಯದರ ಭಾವ, ಆಡುವುದರ ಭಾವ, ನೋಡುವುದರ ಭಾವ. ಬಿಳಿಯದರ ಭಾವ ಬೆಳುಪು, ಕರಿಯದರ ಭಾವ ಕಪ್ಪು, ಆಡುವುದರ ಭಾವ ಇಲ್ಲಿ ಆಟ, ನೋಡುವುದರ ಭಾವ ನೋಟ. ಈ ಎಲ್ಲವೂ ಭಾವನಾಮಗಳಾಗಿವೆ. ಪರಿಮಾಣವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಣಾಮ ಮತ್ತು ಗಾತ್ರ ಇತ್ಯಾದಿಗಳನ್ನ ಹೇಳುವ ಶಬ್ದಗಳನ್ನು ಪರಿಣಾಮವಾಚಕ ಎನ್ನುತ್ತಾರೆ. ಉದಾಹರಣೆಗೆ ಪರಿಮಾಣ ಅಂದ್ರೆ ಹಲವು, ಕೆಲವು, ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರ ಅಷ್ಟು, ಇಷ್ಟು, ಗುಡ್ಡದಷ್ಟು, ಆನೆಯಷ್ಟು, ಅಷ್ಟು, ಇಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕಗಳು ಇತ್ಯಾದಿಗಳನ್ನು ಹೇಳುವ ವಾಕ್ಯಗಳಲ್ಲಿ ಬರುವಂತಹ ಈ ಪದಗಳು ಪರಿಮಾಣ ವಾಚಕ. ಪ್ರಕಾರ ವಾಚಕ ಇಲ್ಲಿ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ಈ ಪ್ರಕಾರವಾಚಕಗಳು ಒಂದು ಬಗೆಯ ಗುಣವಾಚಕಗಳಾಗಿವೆ. ಉದಾಹರಣೆ ಅಂಥ ಅಂಥದು, ಅಂತಹುದು, ಇಂತ ಇಂಥದು, ಇಂತಹುದು, ಎಂತಹ, ಎಂತ, ಅಂಥವನು, ಅಂಥವಳು ಇತ್ಯಾದಿ. ಈ ಎಲ್ಲ ಪದಗಳು ಪ್ರಕಾರವಾಚಕಗಳಾಗಿವೆ. ದಿಗ್ವಾಚಕಗಳು ಏನು? ದಿಕ್ಕು, ದಿಕ್ವಾಚಕ, ದಿಕ್ಕುಗಳ ಹೆಸರುಗಳನ್ನ ಸೂಚಿಸುವ ಶಬ್ದಗಳನ್ನು ದಿಕ್ವಾಚಕಗಳು ಎನ್ನುವರು. ಉದಾಹರಣೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ತೆಂಕಣ, ಬಡುಗಣ, ಮೂಡಣ. ಈ ಎಲ್ಲವೂ ದಿಕ್ಕನ್ನು ಸೂಚಿಸುವಂತಹ ಪದಗಳು. ಸರ್ವನಾಮ ಏನು? ಸರ್ವನಾಮ ಅಂದ್ರೆ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳನ್ನು ಸರ್ವನಾಮ ಎನ್ನುತ್ತೇವೆ. ಅಂದರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು. ಉದಾಹರಣೆ ಅವನು, ಅವಳು, ಅದು, ಇದು, ಅವು, ಇವರು, ಇವುಗಳಿಂದ, ಅದಕ್ಕೆ. ನಾಮಪದಗಳಿಗೆ ಬದಲಾಗಿ ಬಳಸುವಂತಹ ಪದಗಳು ಸರ್ವನಾಮ. ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಪುರುಷಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ. ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ. ಇಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಎನ್ನುವ ವಿಭಾಗಗಳನ್ನು ಕಾಣಬಹುದು. ಇದರಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷ, ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ. ಮಾತನಾಡುವ ವ್ಯಕ್ತಿ ತನ್ನ ಬಗ್ಗೆ ಹೇಳುವಂತಹ ಪದಗಳು ಅಂದ್ರೆ ಉತ್ತಮ ಪುರುಷ. ಅದರಲ್ಲಿ ನಾನು, ನಾವು. ಉದಾಹರಣೆ ನಾನು, ನಾವು. ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆಗೆ ನೀನು, ನೀವು,
ತಾವು ಹೀಗೆ ಎದುರುಗಡೆ ಇರುವಂತ ವ್ಯಕ್ತಿಗೆ ಹೇಳುವಂತ ಪದಗಳು ಇಲ್ಲಿ ಪ್ರಥಮ ಪುರುಷ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ ಉದಾಹರಣೆ ಅವರು ಅವನು ಅವಳು ಅದು ಅವು ಇದು ಇವು ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಅರ್ಥವನ್ನೇ ನೀಡುತ್ತದೆ ಈ ಆತ್ಮಾರ್ಥಕದಲ್ಲಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಪದಗಳನ್ನೇ ನಾವಿಲ್ಲಿ ಕಾಣಬಹುದು ಉದಾಹರಣೆ ತಾನು ತಾವು ತನ್ನ ತಮ್ಮ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು ಉದಾಹರಣೆಗೆ ಯಾವುವು ಯಾವುದು ಯಾರು ಇತ್ಯಾದಿ